ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಹಾಲಿ ಶಾಸಕರು ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಇಂದ ಮಲ್ಲೇಶ್ ಬಾಬು ಈಗಾಗಲೇ ಘೋಷಣೆ ಆಗಿದೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಅಲ್ಲಿ ಮಹೇಶ್ ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಹಂಗೆ ಮಾಜಿ ಎಮ್ ಎಲ್ ಎಂ ನಾರಾಯಣಸ್ವಾಮಿ ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಯಾರಿಗೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅಸ್ಪಷ್ಟವಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈಗ ಸದ್ಯಕ್ಕೆ ಒಂದ್ ರೀತಿ ಫೈನಲ್ ಥರನೇ ಅವರಿಗೆ ಟಿಕೆಟ್ ಹೌದು ಹೌದು ಒಂದ್ ರೀತಿ ಕಾಂಗ್ರೆಸ್ ಜೆಡಿಎಸ್ ಫೈಟ್ ಇದೆ ಇಲ್ಲಿ ಬಿಜೆಪಿ ಕೂಡ ಈಗ ಸ್ಪರ್ಧೆ ಮಾಡಬಹುದು ಅಂದ್ರೆ ಫೈಟ್ ಕೊಡಬಹುದು ಲೆಕ್ಕಾಚಾರ ಇದೆ ಇತ್ತೀಚೆಗೆ ಉಸ್ತುವಾರಿ ಸಚಿವರು ಮುನರತ್ನ ಅವರು ಬಿಜೆಪಿ ಆಕಾಂಕ್ಷೆ ಕರ್ಕೊಂಡೋಗಿ ಒಂದು ಆಣೆ ಪ್ರಮಾಣಗಳ ಎಲ್ಲ ಮಾಡಿಸಿದ್ರು ಯಾರು ಪಕ್ಷ ಬಿಡಬಾರ್ದು ಯಾರು ದ್ರೋಹ ಮಾಡಬಾರ್ದು ಅಂತ ಬಟ್ ಇನ್ನು ಅಭ್ಯರ್ಥಿ ಯಾರಾದ್ರೂ ಫೈನಲ್ ಆಗಿಲ್ಲ ಸೊ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಈಗ ಅಲ್ಲೇನು ಲೋಕಲಿ ಮಾತಾಡೋದು ಅಂದ್ರೆ ವೆಂಕಟ ಮುನಿಯಪ್ಪ ವೆಂಕಟ್ಮುನಿಯಪ್ಪ ಎಂ ನಾರಾಯಣಸ್ವಾಮಿ ಯಾರು ಕೊಟ್ರು ಗೆಲ್ಲಲ ಪಾರ್ಟಿ ಯಾರೋ ಹೊಸ ಮುಖ ಬರ್ಬೇಕು ಅನ್ನೋ ಚರ್ಚೆ ಇದೆ ಬಿಜೆಪಿಯಿಂದ ಇವ್ರು ಯಾರು ಕೊಟ್ಟರು ಆಗಲ್ಲ ಅಂತ ಒಂದ್ ಚರ್ಚೆ ಅಂಡ್ ಮಲ್ಲೇಶ್ ಬಾಬು ಕಳೆದ ಬಾರಿ ಬಿಜೆಪಿ ಬಿಜೆಪಿಯವ್ರ ಸಪೋರ್ಟ್ ಮಾಡಿದ್ರು ಯಾರು ಎಂ ನಾರಾಯಣ ಸ್ವಾಮಿ ಸಪೋರ್ಟ್ ಮಾಡಿದ್ರು ಟಿಕೆಟ್ ಸಿಕ್ಕಲ್ವಲ್ಲ ಅಂತ ಎಸ್ ಎನ್ ನಾರಾಯಣ ಸ್ವಾಮಿಗೆ ಏನ್ ಲಾಭ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಸ್ಪ್ಲಿಟ್ ಆಗೋದು ಎಸ್ ಎನ್ ನಾರಾಯಣ ಸ್ವಾಮಿಗೆ ಲಾಭ ಆಮೇಲೆ ಚುನಾವಣಾ ಚತುರ ಚುನಾವಣೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನಾರಾಯಣ ಸ್ವಾಮಿಗೆ ಚುನಾವಣೆ ಮಾಡ್ತಾರೆ ಆದ್ರೆ ಮಲ್ಲೇಶ್ ಬಾಬುಗೆ ಕಳೆದ ಬಾರಿ ಜೋಶ್ ಯಾಕೋ ಕಾಣ್ತಾ ಇಲ್ಲ ಜೋಶ್ ನ ಕೊರತೆ ಇದೆ ಬಟ್ ನೋಡ್ಬೇಕು ಬಿಜೆಪಿ ಟಿಕೆಟ್ ಯಾರಿಗಾಗತ್ತೆ ಆಗದೆ ಮತ್ತೆ ಮಲ್ಲೇಶ್ ಬಾಬು ಕಡೆ ಹೋಗ್ತಾರಾಯಣಸ್ವಾಮಿ ಕಡೆ ಹೋಗ್ತಾರ ಆಗಿಲ್ಲದ ಕಾರಣ ಘೋಷಿತ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ವರ್ಷ ನಾರಾಯಣಸ್ವಾಮಿ ನಡುವೆ ಹಣ ಈ ಒಂದು ಹಣಹಣಿಯಲ್ಲಿ ನಮ್ಮ ಟ್ರೆಂಡ್ ನಲ್ಲಿ ಬಂಗಾರಪೇಟೆಯಲ್ಲಿ ಸ್ವಾಮಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುನ್ನೂರ ಕಳಿ ಬರುತ್ತೆ ಮುನ್ನೂರ ಕಳಿ ಹೆಸರು ಹೇಳ್ತೀನಿ ನಂತರ ಯಾರು ಎಸ್ ನಾರಾಯಣ ಸ್ವಾಮಿ ಒಂದು ರೌಂಡ್ ಚೆನ್ನಾಗಿಲ್ಲ ಅವರು ಒಂದ್ ಎರಡು ಪಂಚಾಯತಿ ಹೇಳಿದ್ರು ಆ ಪಂಚಾಯತಿಯಲ್ಲಿ ನನಗೆ ಜಾಸ್ತಿ ಕಮ್ಮಿ ಓಟ್ ಬರುತ್ತೆ ಅದೆಲ್ಲ ಗೊತ್ತು ನನಗೆ ಹೆಸರು ಹೇಳ್ತೀನಿ ಇನ್ನೂರ ಇಪ್ಪತ್ನಾಕು ಶಾಸಕರಲ್ಲಿ ಇನ್ನೂರ ಶಾಸಕರು ಮರೆಯದೆ

ಗುರುಮಿಟ್ಕಲ್ಲು ಜೇವರ್ಗಿ ಮೊನ್ನೆ ಶೇಯಸ್ ಪಟೇಲ್ ಅಂತ ಹೇಳ್ತೀರಾ ಒಳಗಡೆ ನೋಡ್ಬೇಕಲ್ಲ ಚೆಕ್ ಮಾಡ್ಬೇಕು ಸೊ ಹಿಂಗೆ ಸಿಂಗಾಪುರ್ ಆಗ್ಬೇಕಾಗಿತ್ತಪ್ಪ ಅಂಗಾರೆ ಅದು ಜೇವರ್ಗಿ ಗುರುಮಿಟ್ಕಲ್ಲು ಚಿತ್ತಾಪುರ ಎಲ್ಲ ಸಿಂಗಾಪುರ್ ಆಗ್ಬೇಕಾಯ್ತು ಆಗೈತಾ ನೋಡ್ಬೇಕು ಹಾಗಾಗಿ ಕೆಲವ ಗೆದ್ದು ಜನರ ಪಾಪ ಅಮಾಯಕತೆಯನ್ನ ಬಂಡವಾಳ ಮಾಡ್ಕೊಂಡು ಶೋಕಿ ಮಾಡೋ ಸಂಖ್ಯೆ ಜಾಸ್ತಿ ಐತೆ ನೋಡ್ಬೇಕಿರ್ಲಿ ಈಗ ಕೋಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ